ಸದ್ಯ ರಾಜ್ಯ ರಾಜಕೀಯದಲ್ಲಿ ಮತ್ತೆ ಸಿಡಿ ಪಾಲಿಟಿಕ್ಸ್ ಆರಂಭ ಆಗಿದೆ. ಸಿಡಿ ಬಿಡುಗಡೆ ಮಾಡೋದಾಗಿ ಹೇಳಿದ್ದ ಬಿಜೆಪಿ ಮುಖಂಡರಿಗೆ ಎಸ್ಟಿ ಕುಮಾರಸ್ವಾಮಿ ಅವರು ಸವಾಲ್ ಹಾಕಿದ್ದಾರೆ. ಅಲ್ಲರೇ ಯಾವುದ್ರಿ ಇದೆ ನಂದು ಸಿಡಿ ಬಿಡುಗಡೆ ಮಾಡಕ್ಕೆ? ನನ್ನ ಯಾವ ಸಿಡಿ ಇದೆ ನಿಮ್ಮ ಹತ್ರ? ಯಾವ ಸಿಡಿನ ಬಿಡುಗಡೆ ಮಾಡ್ತೀರಿ? ನಿಮ್ಮ ಹತ್ರ ಏನ ಸಿಡಿ ಇದ್ರೆ ಬಿಡುಗಡೆ ಮಾಡ್ಲಿ. ಬಡ ಜನರಿಗೆ ಸಹಾಯ ಮಾಡಿದ ಸಿಡಿ ಬಿಡುಗಡೆ ಮಾಡಬೇಕಷ್ಟೇ. ಇನ್ನ ಯಾವುದು ಸಿಡಿ ಇಲ್ಲ ನಂದು ಬಿಡುಗಡೆ ಮಾಡಕ್ಕೆ. ಯಾವ ಪ್ರಕರಣಗಳು ಇಲ್ಲ ನಂದು ಅಂತ ಹೇಳಿ ಕಾರವಾರದಲ್ಲಿ ಮಾಜಿ ಸಿಎಂ ಹೆಚ್ಡಿಕೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಡೂರಿಗೆ ಸಹಾಯ ಮಾಡಿರೋದು ಅಥವಾ ಬಡೂರು ಬಂದು ನನ್ನ ಹತ್ರ ಕಷ್ಟ ಹೇಳ್ಕೊಂಡು ಅಳಲ್ ತೋಡ್ಕೊಂಡಿರೋ ಅಂತ ಸಿಡಿಗಳನ್ನ ಬಿಡುಗಡೆ ಮಾಡಬೇಕು ನೀವು. ಇನ್ನ ಯಾವುದೇ ಸಿಡಿಗಳು ನನ್ನ ವಿಚಾರದಲ್ಲಿ ಬಿಡುಗಡೆ ಮಾಡೋದಕ್ಕೆ ಇಲ್ಲ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳಿದ್ರು. ಕೇಳ್ಬಿಡೋಣ ಅದನ್ನ. ಸಿಡಿ ಅವರು ಬಿಡವೇ ಆದ್ರೆ ಈ ಬಡವರು ಬಂದು ಕಣ್ಣಲ್ಲಿ ನೀರು ಹಾಕ್ತಾರಲ್ಲ, ಅವ್ರು ಸಹಾಯ ಮಾಡಿದ್ಮೇಲೆ ಆ ಸಿಡಿ ಬಿಡ್ಬೋದು ಅಷ್ಟೇ. ನಮ್ದು ಅವ್ರಿಗೆ ನಾನು ಹೋಗಿ ಸ್ಟೇ ತಗೊಳ್ಳ ಸಿಡಿ ಯಾವುದು ಮಾಡೋಕ್ಕಾಗಲ್ಲ, ಮಾಡೋಕ್ಕಾಗೋದು ಇಲ್ಲ, ಮಾಡೋದಕ್ಕೆ ಆ ಪ್ರಕರಣಗಳು ಇಲ್ಲ ಅಲ್ಲಿ ಮಾಡಲಿಕ್ಕೆ. ಅವ್ರ ಬಗ್ಗೆ ಮಾತಾಡಿದ್ದೀನಲ್ಲ, ಈಗ ತಾನೇ ಹೇಳಿದೆ ಶಿವಕುಮಾರ್ ಅವರು ಅವ್ರ ಬಗ್ಗೆ ಹೇಳಿದ್ದಲ್ಲ, ಕಮ್ಮಿಯಾಗಿಲ್ಲ ಚುನಾವಣೆಗೆ ಮಾತಾಡೋಣಂತೆ ಅವ್ರ ಬಗ್ಗೆ ಅಂತಾರೆ ಕಾಂಗ್ರೆಸ್ನವರು. ಇವ್ರದ್ದು ಹೇಳ್ತಾ ಇದ್ದೀನಿ, ನಾನು ಜನಗಳ ಟೀಮ್, ಕರ್ನಾಟಕದ ಜನತೆ ಟೀಮ್, ನನ್ನ ಸಿಡಿ ಅವ್ರು ಬಿಡವೇ.